ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನಿಟೆಕ್ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯಂಥ ಅಪ್ಲಿಕೇಶನ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಏನೂ ಕೂಡ ನಾನು ತೊಗೊಂಬಂದಿಲ್ಲ. ಬಿಕಾಸ್ ಗೈಸ್, ಇವತ್ತಿನ ಈ ಒಂದು ವೀಡಿಯೋ ಏನಿದೆ, ಈ ವೀಡಿಯೋದಲ್ಲಿ ಕೆಲವೊಂದು ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿದೆ, ನೀವುಗಳು ಈ ವಿಡಿಯೋನ ಪೂರ್ತಿ ನೋಡಲ್ಲ, ಅರ್ಧಕ್ಕೆ ಸ್ಕಿಪ್ ಮಾಡಿ ಹೋಗೋರಿದ್ದಾರೆ ತುಂಬ ಜನ. ಅರ್ಧ ಬಿಟ್ಟಾಕಿ 5 ಸೆಕೆಂಡ್, 10 ಸೆಕೆಂಡ್ಗೆ ಸ್ಕಿಪ್ ಮಾಡಿ ಹೋಗೋರಿದ್ದಾರೆ. ಸೊ ಅಂಥವರಲ್ಲಿ ಒಂದು ವಿನಂತಿ ಇದೆ, ಅದೇನೆಂದರೆ ದಯವಿಟ್ಟು ವಿಡಿಯೋನ ನಿಮಗೆ ಫ್ರೀ ಟೈಮ್ ಇದ್ದಾಗ ನೋಡಿ. ಇವಾಗಲೇ ನೋಡಿ ಅಂತ ನಾನು ಹೇಳಲ್ಲ, ಫ್ರೀ ಟೈಮ್ ಇದ್ದಾಗ ನೋಡಿ, ಬಟ್ ಫುಲ್ ವಿಡಿಯೋನ ನೋಡಿ. ವಿಡಿಯೋದಲ್ಲಿ ಏನು ಹೇಳಿದ್ದೀನಿ, ಏನು ಮಾತಾಡಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಏನು ಮಾಡಿ, ಸ್ವಲ್ಪ ಪ್ರಯತ್ನ ಪಡಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್ ಇದೆ, ಏನಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಕಂಟೆಂಟ್ ಇಷ್ಟ ಆಗುತ್ತೆ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆಗಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಹೋಗ್ಬೋದು. ನಿಮ್ಮನ್ನ ಯಾರೂ ಇಲ್ಲಿ ಒತ್ತಾಯ ಮಾಡಿ ನಮ್ಮ ಚಾನಲಲ್ಲಿ ಇರುವಂತ ಇರಿಸ್ಕೊಳಲ್ಲ, ಯಾಕಂದರೆ ನಾವು ಅದನ್ನು ಇಷ್ಟಪಡಲ್ಲ. ನಾವು ಅದಕ್ಕೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀವಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಯಾವತ್ತೂ ಹೇಳಲ್ಲ. ಇವತ್ತಿನ ವಿಡಿಯೋದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ನಿಮಗೆ ಕಂಟೆಂಟ್ ಇಷ್ಟ ಆಗುತ್ತೆ, ಮುಂದಕ್ಕಿದ್ದ ರೀತಿಯಂಥ ಕಂಟೆಂಟ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಏನು ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಂಟೆಂಟ್ ಇಷ್ಟ ಇಲ್ಲ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಂದಾಸ್ ಆಗಿ ಹೋಗ್ತಾ ಇರ್ಬೋದು, ನೋ ಪ್ರಾಬ್ಲಮ್. ಸೊ ಗೈಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಮ್ಮ ಚಾನಲಲ್ಲಿ ನಿಮಗೆ ಮೋಸ್ಟ್ಲಿ ಗೊತ್ತಿರ್ಬೋದು, ತುಂಬ ಜನ ನಮ್ಮ ಚಾನೆಲ್ನ ಫಾಲೋ ಮಾಡೋರಿದ್ದಾರೆ. ಎಲ್ರಿಗೂ ಗೊತ್ತಿದೆ, ನಮ್ಮ ಚಾನಲಲ್ಲಿ ಜಾಸ್ತಿಯಾಗಿ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ವಿಡಿಯೋಸ್ನ ಹಾಕ್ತೀವಿ. ಅದು ಕೂಡ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ಫೌಸಿಟ್ ಕ್ಲೈಮ್ ವಿಡಿಯೋಸ್ನ ಹಾಕ್ತೀವಿ. ಯಾಕಂದರೆ ಸರಿ, ದಿನಕ್ಕೆ 10 ರೂಪಾಯಿನಾದರೂ ಸರಿ, ಇಲ್ಲ 5 ರೂಪಾಯಿನಾದರೂ ಸರಿ, ಕ್ಲೈಮ್ ಮಾಡ್ಕೊಳ್ಳಿ. ಏನು ಅರ್ನಿಂಗ್ ಬರುತ್ತೆ, ಅರ್ನಿಂಗ್ 100% ಪೇಮೆಂಟ್ ಪ್ರೂಫ್ನೊಂದಿಗೆ ವಿಡ್ರಾಲ್ ಮಾಡ್ತೀವಿ. ಸೊ ಆ ಪೇಮೆಂಟ್ ಪ್ರೂಫ್ನ ಕೂಡ ವಿಡಿಯೋದಲ್ಲಿ ಕೊಟ್ಟಿರ್ತೀವಿ. ಕೆಲವೊಂದಂಥ ವಿಡಿಯೋ ಇರುತ್ತೆ, ಯಾವುದೇ ಪೇಟಿಎಮ್ ಕ್ಯಾಶ್ ಅರ್ನಿಂಗ್ ಇರ್ಬೋದು, ಇಲ್ಲ ಪೇಪಾಲ್ ಕ್ಯಾಶ್ ಅರ್ನಿಂಗ್ ವಿಡಿಯೋ ಇರ್ಬೋದು, ಅಂಥದ್ರಲ್ಲಿ ಕೆಲವೊಂದರಲ್ಲಿ ಏನಿರಲ್ಲ ಪೇಮೆಂಟ್ ಪ್ರೂಫ್ ಇರಲ್ಲ. ಬಟ್ ಆ ವಿಡಿಯೋದಲ್ಲೂ ಹೇಳಿರ್ತೀವಿ, ನಿಮಗೆ ಪೇಮೆಂಟ್ ಪ್ರೂಫ್ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ಅನ್ನೋದು. ನಮ್ಮ ಚಾನೆಲ್ನಲ್ಲಿ ಏನು ಹೇಳ್ತೀವಿ ಅದನ್ನು ನಾವು ಮಾಡಿ ತೋರಿಸ್ತೀವಿ. ಸುಮ್ಮನೆ ಹಾಗೆ ಬಾಯಿ ಮಾತಿಗೆ ಹೇಳ್ಕೊಂಡು ಹೋಗಲ್ಲ, ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತ ನಾವು ಏನನ್ನ ಹೇಳ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ. ಇದೇ ನಮ್ಮ ಚಾನೆಲ್ ಒಂದು ಸ್ಪೆಷಾಲಿಟಿ. ಅದ್ರ ಜೊತೆಗೆ ಇವಾಗ ತುಂಬ ಜನಕ್ಕೆ ಪ್ರಾಬ್ಲಮ್ ಇದೆ ಕ್ರಿಪ್ಟೋ ಕರೆನ್ಸಿ, ಏನು ಫೌಸೆಟ್ ವೆಬ್ಸೈಟ್ ಬಗ್ಗೆ ಏನು ವಿಡಿಯೋ ಮಾಡ್ತೀನಿ, ಅದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಇದೆ. ರೀಸೆಂಟಾಗಿ ಒಂದು ಕಮೆಂಟ್ ಕೂಡ ಬಂದಿತ್ತು, ನಾನು ಕಮೆಂಟ್ ಬಗ್ಗೆ ಮಾತಾಡಲ್ಲ, ಕಮೆಂಟ್ನಲ್ಲಿ ಶೋ ಮಾಡೋ ಅವಶ್ಯಕತೆಯೂ ಇಲ್ಲ ಅನ್ಕೊಂತೀನಿ ಮೋಸ್ಟ್ಲಿ. ಬಿಕಾಸ್ ನಾನು ಯಾರ ಬಗ್ಗೆನೂ ಇಲ್ಲಿ ಯಾರ ಹೆಸರೆತ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಿಮಗೆ ಬೇಕು ಅಂತಂದರೆ ನೀವು ಹೋಗಿ ಕಮೆಂಟ್ಸ್ಗಳನ್ನ ಚೆಕ್ ಮಾಡ್ಬೋದು, ರೀಸೆಂಟ್ ವೀಡಿಯೋಸ್ ಕಮೆಂಟ್ಗಳನ್ನ ಚೆಕ್ ಮಾಡಿ, ಕಮೆಂಟ್ನ ನಾನು ರಿಮೂವ್ ಮಾಡಿರಲ್ಲ, ಹಾಗೇ ಇರುತ್ತೆ. ಸೊ ಏನಂದರೆ ಅವರಿಗೆ ಏನು ಕೇಳಿದ್ರು ಅಂದರೆ ಇದೇ ಥರದ ಕಂಟೆಂಟ್ ಅಂದರೆ ಇದೇ ಥರ ವೆಬ್ಸೈಟೇ ಸಿಗೋದು, ಬೇರೆ ಯಾವುದೂ ಸಿಗೋದಿಲ್ವಾ ಅಂತ. ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗ 2021 ಇರ್ಬೋದು, ಇಲ್ಲ ಬರೋ 2022 ಇರ್ಬೋದು, ಯಾವುದೇ ಇರ್ಬೋದು, ಇದರಲ್ಲಿ ನಿಮಗೆ ಜೆನ್ಯೂನ್ ಆಗಿ ಪೇಮೆಂಟ್ ಕೊಡೋ ಅಂತ ಯಾವ ಪೇಟಿಎಮ್ ಅಪ್ಲಿಕೇಶನ್ ಬರ್ತಾ ಇದೆ, ಇಲ್ಲ ಯಾವ ಪೇಪಲ್ ಅಪ್ಲಿಕೇಶನ್ ಬರ್ತಾ ಇದೆ, ಇಲ್ಲಾಂದರೆ ಯಾವ ವೆಬ್ಸೈಟ್ ಬರ್ತಾ ಇದೆ, ನನಗೆ ಯಾರಾದರೂ ತಿಳಿಸಿ. ಒಂದೇ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಒಬ್ಬರು ತಿಳಿಸಿ. ಹಾಂ, ತುಂಬ ವೆಬ್ಸೈಟ್ಗಳು ಬರುತ್ತೆ, ತುಂಬ ಅಪ್ಲಿಕೇಶನ್ ಬರುತ್ತೆ, ಎಲ್ಲಾನು ಇನ್ವೆಸ್ಟ್ಮೆಂಟ್ ಪ್ಲ್ಯಾಟ್ಫಾರ್ಮ್ಗಳು ಬರುತ್ತೆ. ನಾವು ವಿಡಿಯೋ ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀವಿ. ನಮಗೂ ಗೊತ್ತಿದೆ, ಯಾಕಂದರೆ ನಾವು ಅಂಥ ವಿಡಿಯೋನ ಮಾಡಿದ್ರೆ 1000 ವ್ಯೂಸ್ ಬರುತ್ತೆ, ನಮಗೂ ಗೊತ್ತಿದೆ. ಯಾಕಂದರೆ ಫಾರ್ ಎಕ್ಸಾಂಪಲ್, ಕಿಂಗ್ ರಿಚ್ ವಿಡಿಯೋ, ಕಿಂಗ್ ರಿಚ್ ವಿಡಿಯೋ ನೀವು ಕನ್ನಡದಲ್ಲಿ ಸರ್ಚ್ ಮಾಡಿ, ಕಿಂಗ್ ರಿಚ್ ಆ್ಯಪ್ ಇನ್ ಕನ್ನಡ, ಇಲ್ಲಾಂದರೆ ಕಿಂಗ್ ರಿಚ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿ, ಅನಿಟೆಕ್ ಮೀಡಿಯಾ ವಿಡಿಯೋನೇ ಫಸ್ಟಿಗೆ ಬರುತ್ತೆ ನಿಮಗೆ. 100% ನಾನು ಅದನ್ನು ಬರೆದು ಕೊಡ್ತೀನಿ, ನಾನು ನಿಮಗೆ ಇಲ್ಲಿ ಸರ್ಚ್ ಮಾಡಿ ತೋರಿಸಬೇಕಾಗಿ ಕೂಡ ಇಲ್ಲ. ನೀವು ಬೇಕಂದರೆ ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಆ್ಯಂಡ್ 1000 ವ್ಯೂಸ್ ಕೂಡ ಬಂದಿದೆ, ಅಪ್ರಾಕ್ಸ್ 7000 ವ್ಯೂಸ್ ಕೂಡ ಬಂದಿದೆ. ನನಗೆ ವಾಚ್ ಟೈಮ್ ಕೂಡ ಚೆನ್ನಾಗಿ ಬಂದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಸೊ ನನಗೆ ವಾಚ್ ಟೈಮ್ ಬರುತ್ತೆ, ನನಗೆ ವ್ಯೂಸ್ ಬರುತ್ತೆ, 1000 ವ್ಯೂಸ್ ಬರುತ್ತೆ, ನನಗೇನು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡು ನಾನು ಅದೇ ಥರ ವಿಡಿಯೋನ ಮಾಡ್ಬೋದು. ಬಟ್ ಗೈಸ್, ನಮ್ಮ ಚಾನೆಲ್ ಉದ್ದೇಶ ಏನಿದೆ ಅಂದರೆ, ಚಾನೆಲ್ನ ಏನು ಕ್ರಿಯೇಟ್ ಮಾಡಿದ್ದೀವಿ, ಫಸ್ಟ್ ಆಫ್ ಆಲ್ ನನ್ನ ಚಾನೆಲ್ ಉದ್ದೇಶ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಚಾನೆಲ್ನ ಕ್ರಿಯೇಟ್ ಮಾಡಿರೋ ಉದ್ದೇಶ ಒಂದೇ, ನಾನೇನು ಆನ್ಲೈನಲ್ಲಿ ಅರ್ನಿಂಗ್ ಮಾಡ್ತೀನಿ, ನನ್ನ ಜೊತೆ ಅಂದರೆ ನಾನೇನು ಅರ್ನಿಂಗ್ನ ಮಾಡ್ತೀನಿ ಅದ್ರ ಜೊತೆಗೆ ಇನ್ನೂ ಒಬ್ಬರು ಅರ್ನಿಂಗ್ ಮಾಡಬೇಕು ಅನ್ನೋದೇ ಹೊರತು, ನನ್ನ ಲಾಭಕ್ಕೋಸ್ಕರ ಇನ್ನೊಬ್ಬರಿಗೆ ಲಾಸ್ ಮಾಡಿಸ್ಬೇಕು ಅನ್ನೋದಲ್ಲ. ಆ ಥರ ಏನಾದರೂ ಉದ್ದೇಶ ಇದ್ದಿದ್ದರೆ ತುಂಬ ಜನ ಕನ್ನಡದಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು, ಆರ್ಡರ್ ಗ್ರ್ಯಾಬಿಂಗ್ ಬಗ್ಗೆ ಇರ್ಬೋದು, ಇಲ್ಲಾಂದರೆ ಕಿಂಗ್ಲಿಷ್ ಥರ ಅಪ್ಲಿಕೇಶನ್ ಬಗ್ಗೆ ಇರ್ಬೋದು, ಪವರ್ ಬ್ಯಾಂಕ್ ಥರ ಇರ್ಬೋದು, ಈ ಥರ ವಿಡಿಯೋಸ್ ತುಂಬ ವೈರಲ್ ನಡೀತಾ ಇತ್ತು ಅಂತ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡಿ ತುಂಬ ಚಾನೆಲ್ಗಳು ಇವತ್ತಿಗೆ ಬೆಳೆದುಬಿಟ್ಟಿದ್ದಾವೆ. ನನಗೂ ಕೂಡ ಗೊತ್ತಿದೆ, ಬಟ್ ನಾನು ಯಾರ ಚಾನೆಲ್ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ನನಗೆ ಬೇಕಾಗಿಲ್ಲ, ಕಾಂಟ್ರವರ್ಸಿ ನನಗೆ ಬೇಕಾಗಿಲ್ಲ. ಸೊ ಆದರೂ ಕೂಡ ನಿಮಗೆ ಎಲ್ರಿಗೂ ಗೊತ್ತಿದೆ, ತುಂಬ ಚಾನೆಲ್ಗಳು ಬೆಳೆದಿದೆ, ಆ ಚಾನೆಲ್ಗಳು ಓನರ್ಗಳು ಅರ್ನಿಂಗ್ ಮಾಡಿದ್ದಾರೆ. ಎಲ್ಲ ಮಾಡಿದರೆ ಮಾಡ್ಕೊಳ್ಳಿ ಒಳ್ಳೆಯದು, ನಾವು ಅರ್ನಿಂಗ್ ಮಾಡಿಲ್ಲ ಅವ್ರು ಅರ್ನಿಂಗ್ ಮಾಡಿದರೆ ಓಕೆ. ಬಟ್ ಅಂಥ ಟೈಮ್ನಲ್ಲಿ ನನಗೇನು ಗೊತ್ತಿರಲಿಲ್ವ, ನನಗೂ ಗೊತ್ತಿತ್ತು ಆರ್ಡರ್ ಗ್ರ್ಯಾಬಿಂಗ್ ಅಪ್ಲಿಕೇಶನ್ ಗೊತ್ತಿತ್ತು, ಇಂಗ್ಲೀಷ್ ಥರ ಅಪ್ಲಿಕೇಶನ್ನು ಗೊತ್ತಿತ್ತು, ಪವರ್ ಬ್ಯಾಂಕ್ ಅಪ್ಲಿಕೇಶನ್ನು ಗೊತ್ತಿತ್ತು, ಎಲ್ಲನೂ ಗೊತ್ತಿತ್ತು. ಬಟ್ ನಮ್ಮ ಚಾನೆಲ್ನ ನಾನು ಅಂಥ ಕಂಟೆಂಟ್ನ ಪ್ರೊವೈಡ್ ಮಾಡಿಲ್ಲ, ಬಿಕಾಸ್ ಒಂದೇ ಉದ್ದೇಶ, ಆ ಏನು ಅಪ್ಲಿಕೇಶನ್ಗಳು ಬರುತ್ತೆ, ಆರ್ಡರ್ ಗ್ರ್ಯಾಬಿಂಗ್ ಇರ್ಬೋದು, ಪವರ್ ಬ್ಯಾಂಕ್ ಇರ್ಬೋದು, ಏನೇ ಇರ್ಬೋದು, ಏನು ಅಪ್ಲಿಕೇಶನ್ಗಳು ಬರುತ್ತೆ, ಅದು 4 ದಿನ ನಿಮಗೆ ಪ್ರಾಫಿಟ್ನ ಕೊಡ್ಬೋದು.
ಫಸ್ಟ್ ಏನೋ ಒಂದು 300 ರೂಪಾಯಿ ಪ್ಲ್ಯಾನ್ ಇರುತ್ತೆ. ನೀವು 300 ರೂಪಾಯಿ ಹಾಕಿ ಏನು ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 300 ರೂಪಾಯಿನಲ್ಲಿ ಅರ್ನಿಂಗ್ ಮಾಡ್ತೀರಾ, ಅದ್ರ ಡಬಲ್ ರಿಟರ್ನ್ ತೆಗಿಬೋದು. ಅಂದರೆ 300 ರೂಪಾಯಿ ಹಾಕಿರ್ತೀರ, 600 ರೂಪಾಯಿನ ರಿಟರ್ನ್ ತೆಗಿತೀರಾ. ಬಟ್ ಅದೇ 600 ರೂಪಾಯಿ ರಿಟರ್ನ್ ಬಂದಾಗ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಹಾಂ 300 ಹಾಕಿದ್ದೆ 600 ಬಂತು, ಇನ್ನೂ ಒಂದು 3000 ಹಾಕೋಣ, 6000 ರಿಟರ್ನ್ ಬರುತ್ತೆ. ಮನುಷ್ಯನಿಗೆ ಇಲ್ಲಿ ಆಸೆ ಅನ್ನೋದು ಹುಟ್ಟುಬಿಡುತ್ತೆ. ಅಂದರೆ ನನಗೆ 300 ಹಾಕಿದ್ರೆ 600 ಬಂತು, 3000 ಹಾಕಿದ್ರೆ 6000 ರಿಟರ್ನ್ ಬರ್ಬೋದು, 100% ಎಕ್ಸ್ಟ್ರಾ ಪ್ರಾಫಿಟ್ ಬರ್ಬೋದು. ಸೊ ಈ ಥರ ಏನು ಆಸೆ ಬರುತ್ತೆ ಅವಾಗ ಏನು ಮಾಡ್ತಾರೆ, 3000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಲಿ 6000 ರಿಟರ್ನ್ ಬರೋದಿಲ್ಲಿ ಹಾಕಿರೋ 3000 ರಿಟರ್ನ್ ಕೊಡಲ್ಲ. ಇಂಥದ್ದು ಎಷ್ಟೋ ಜನರ ಜೊತೆ ಆಗಿರ್ಬೋದು. ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವ್ರ ಜೊತೆ ಈ ಥರ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಮ್ಮ ವ್ಯೂವರ್ಸ್ಗೂ ಗೊತ್ತಾಗಲಿ ಸ್ವಲ್ಪ ಏನು ನಡೀತಾ ಇದೆ ಅನ್ನೋದು. ಯಾಕಂದರೆ ಗೈಸ್, ಇಂಥ ಒಂದು ಕಂಪ್ನಿಗಳೇನಿದೆ, ಪವರ್ ಬ್ಯಾಂಕ್ ಇರ್ಬೋದು, ಕಿಂಗ್ರಿಚ್ ಅಪ್ಲಿಕೇಶನ್ ಇರ್ಬೋದು, ಏನೇ ಇರ್ಬೋದು, ಈ ಕಂಪ್ನಿಗಳು ಯಾವತ್ತೂ ಯೂಸರ್ಸ್ ಲಾಭಕ್ಕೋಸ್ಕರ ಬರಲ್ಲ, ಈ ಕಂಪ್ನಿಗಳು ತನ್ನ ಸ್ವಂತ ಲಾಭನ ನೋಡುತ್ತೆ. ಗೈಸ್, ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡೋದು, ಡೆವಲಪ್ಮೆಂಟ್ ಮಾಡಿಸೋದು ದೊಡ್ಡ ಪ್ರಶ್ನೆ ಅಲ್ಲ, ಮಾಡಿಸ್ಬೋದು. ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಬಗ್ಗೆನೂ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅರ್ನಿಂಗ್ ಮಾಡ್ಬೋದು, ಅಂಥ ಪ್ಲಾಟ್ಫಾರ್ಮ್ನು ನಾವು ರೆಡಿ ಮಾಡ್ಬೋದು. ಬಟ್ ಗೈಸ್, ಪ್ರಾಬ್ಲಮ್ ಒಂದೇ, ಏನಂದರೆ ಯಾವುದೇ ಕಂಪ್ನಿ ಇರ್ಬೋದು, ಇವತ್ತಿಗೆ ನಾನು ಒಂದು ಕಂಪ್ನಿನ ಡೆವಲಪ್ ಮಾಡಿದೆ, ನಾನೊಂದು ಕಂಪ್ನಿನ ಬಿಲ್ಡ್ ಮಾಡಿದೆ, ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಂದರೆ ಒಂದಲ್ಲ ಒಂದಿನ ನಾನು ನಿಮಗೆ ಮೋಸ ಮಾಡಲೇಬೇಕು. ಯಾಕಂದರೆ ಕಂಪ್ನಿ ಏನು ನೋಡುತ್ತೆ, ಕಂಪ್ನಿ ನೋಡುತ್ತೆ ತನ್ನ ಸ್ವಂತ ಪ್ರಾಫಿಟ್ನ. ನಾನು ಎಷ್ಟು ಯೂಸರ್ಸಿಗೆ ಕೊಡ್ತೀನಿ, ನನ್ನ ಯೂಸರ್ಸ್ ಅವಶ್ಯಕತೆ ಏನಿದೆ, ಯೂಸರ್ಸ್ ಅಗತ್ಯತೆ ಏನಿದೆ, ಅದನ್ನು ನಾನು ಯಾವತ್ತೂ ನೋಡಲ್ಲ. ನಾನು ಒಂದು ಕಂಪ್ನಿನ ಬಿಲ್ಡ್ ಮಾಡಿದೆ ಅಂದರೆ ನಾನು ನೋಡ್ತೀನಿ ಏನು, ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ನಿಮ್ಮಿಂದ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಇದನ್ನೇ ನೋಡ್ತೀನಿ ಹೊರತು ನೀವು ಅದರಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದೀರಾ, ಅದನ್ನು ಎಲ್ಲಿಂದ ಇನ್ವೆಸ್ಟ್ ಮಾಡಿದ್ದೀರಾ, ಎಲ್ಲಿಂದ ಸಾಲ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಇಲ್ಲ ಏನು ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಯಾವುದಕ್ಕೆ ಅರ್ಜೆಂಟಿಗೆ ದುಡ್ಡು ಇಟ್ಟಿರೋದನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಇದ್ರ ಯಾವುದ್ರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ. ಯಾಕಂದರೆ ನನಗೆ ಬೇಕಾಗಿಲ್ಲ, ನಿಮ್ಮ ಪ್ರಾಬ್ಲಮ್ಮು ನಿಮಗೆ ಬಿಟ್ಟಿದ್ದು, ನನಗೆ ಬೇಕಾಗಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ರ 2 ದಿನ ಅರ್ನಿಂಗ್ ಕೊಟ್ಟೆ, 3 ದಿನ ಕಂಪ್ನಿ ಬಿಚ್ಕೊಂಡು ಹೊರಟೋಗ್ಬಿಟ್ಟೆ. ಯಾಕಂದರೆ ನನಗೆ ಬೇಕೇನು, ನನ್ನ ಕಂಪ್ನಿ ಬೆಳಿಬೇಕು, ನನಗೆ ಪ್ರಾಫಿಟ್ ಬರಬೇಕು, ಇದೇ ಕಾರಣಕ್ಕೆ ಕಂಪ್ನಿಗಳು ಬಿಲ್ಡ್ ಆಗುತ್ತೆ. ನಾಳೆ ದಿನ ಬೇಕಂದರೆ ನೀವು ಒಂದು ಕಂಪ್ನಿನ ರೆಡಿ ಮಾಡಿ, ನೀವೊಂದು ಕಂಪ್ನಿನ ಬಿಲ್ಡ್ ಮಾಡಿ, ನೀವು ಒಂದು ಅದೇ ಥರ ಆರ್ಡರ್ ಗ್ರಾಮಿಂಗ್ ಇರ್ಬೋದು, ಪವರ್ ಬ್ಯಾಂಕ್ ಇರ್ಬೋದು, ಇಲ್ಲ ಬೇರೆ ರೀತಿಯಂಥ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಇರ್ಬೋದು, ನೀವು ಬಿಲ್ಡ್ ಮಾಡಿ ಆಮೇಲೆ ನಿಮಗೆ ಯೋಚನೆ ಬರುತ್ತೆ. ಇವಾಗ ನೀವು ಯೋಚನೆ ಮಾಡ್ಬೋದು, ನೀವು ಅಂಥ ಕಂಪ್ನಿಗಳನ್ನ ಯೂಸ್ ಮಾಡ್ತೀರಾ, 300-400 ದಿನಕ್ಕೆ ದುಡಿತೀರಾ, ಇಲ್ಲ 1000 ದುಡಿತೀರಾ, ಇಲ್ಲ 1,00,000 ದುಡಿತೀರಾ, ನನಗೆ ಬೇಕಾಗಿಲ್ಲ. ಬಟ್ ಇವತ್ತು ನೀವು ದುಡಿತಿದ್ದೀರಾ, ನಾಳೆ ದಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನು ಲಾಸ್ ಆಯಿತು ಅಂದರೆ ಆ ಕಂಪ್ನಿ ಫೇಕ್ ಆಯಿತು, ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಅವಾಗೇನು ಹೇಳ್ತೀರಾ, ವಿಡಿಯೋ ಮಾಡಿರೋನಿಗೆ ಬೈತೀರಾ, ಅದನ್ನು ಪ್ರಮೋಟ್ ಮಾಡಿದವನಿಗೆ ಬೈತೀರಾ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಶೇರ್ ಮಾಡಿದವನಿಗೆ ಬೈತೀರಾ, ಅವ್ನು ಹೇಳ್ದ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ನನಗೆ ಇಷ್ಟು ಲಾಸ್ ಆಯಿತು. ನಾನು ತುಂಬ ಕಮೆಂಟ್ಗಳನ್ನ ನೋಡಿದ್ದೀನಿ ತುಂಬ ಚಾನಲ್ನಲ್ಲಿ, ನಿಮ್ಮಿಂದಾಗಿ ನಮಗೆ ಇಷ್ಟು ಲಾಸ್ ಆಯಿತು, ನೀವೇನೋ ದುಡ್ಕೊಂಡ್ಬಿಟ್ರಿ ನಮ್ಮ ರೆಫರಿಂದಾಗಿ, ಅದು ಇದು ಹಾಳು ಮುಳು ಅನ್ನೋ ತುಂಬ ಕಮೆಂಟ್ನ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ನೀವು ಯೂಸರ್ ಆಗಿ ಒಬ್ಬ ಯೂಟ್ಯೂಬರ್ಗೆ ಇರ್ಬೋದಿಲ್ಲ, ನಿಮಗೆ ಮಾಹಿತಿ ಶೇರ್ ಮಾಡಿದವನಿಗೆ ಹೇಳ್ಬೋದು ನೀವು, ನನಗೆ ನಿನ್ನಿಂದಾಗಿ ಇಷ್ಟು ಲಾಸ್ ಆಯಿತು, ಅದಾಯಿತು, ಇದಾಯಿತು ಅನ್ನೋದು. ಬಟ್ ಗೈಸ್, ಅದೇ ಇವತ್ತು ನಾಳೆ ದಿನ ನೀವೇ ಒಂದು ಕಂಪ್ನಿನ ರೆಡಿ ಮಾಡಿ, ಅವಾಗ ನೀವೇನು ಯೋಚನೆ ಮಾಡ್ತೀರಿ, ಯೂಸರ್ಸ್ ಬಗ್ಗೆ ಯೋಚನೆ ಮಾಡಲ್ಲ, ಇಲ್ಲ ಏನು ನಿಮ್ಮೊಂದು ಪಾಸ್ಟ್ ಅನ್ನೋದೇನಿದೆ ಅಂದರೆ ನಿಮ್ಮೊಂದು ಕಳೆದು ಹೋದ ಕಾಲದಲ್ಲಿ ಏನು ನೀವೇನು ಲಾಸ್ ಮಾಡ್ಕೊಂಡಿದ್ದೀರಾ, ಇಂಥ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ, ನೀವು ಬರೀ ಇದನ್ನೇ ಯೋಚನೆ ಮಾಡ್ತೀರಾ ಅಂದರೆ ನನ್ನ ಕಂಪ್ನಿ ನಾನು ಬಿಲ್ಡ್ ಮಾಡಿದ್ದೀನಿ, ನನಗೆ ಎಷ್ಟು ಯೂಸರ್ಸ್ ಬರ್ತಾರೆ ಅಷ್ಟು ಬರಲಿ, ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅದು ಬರಲಿ, ಇದನ್ನು ಮಾತ್ರ ನೋಡೋದು ಗೈಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏನು ಫ್ರೀಯಾಗಿ ಸಿಗುತ್ತೆ, ಏನು ಫ್ರೀಯಾಗಿ ಅರ್ನಿಂಗ್ ಮಾಡ್ತೀರಾ, ನಮ್ಮ ಚಾನಲ್ ತುಂಬ ಸಪೋರ್ಟ್ ಮಾಡುತ್ತೆ ಫ್ರೀ ಅರ್ನಿಂಗಿಗೆ, ಅಂದರೆ ವಿದೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗಿಗೆ. ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಇರ್ಬೋದು, ಪೇಟಿಎಮ್ ಪೇಪಲ್ ಕ್ಯಾಶ್ ಅರ್ನಿಂಗ್ ರೂಪದಲ್ಲಿ ಇರ್ಬೋದು, ಏನೇ ಇರ್ಬೋದು, ಹಾಗಂತ ನಮ್ಮ ಚಾನಲ್ನಲ್ಲಿ ಯಾವುದೇ ವಿಡಿಯೋದಲ್ಲಿ ಯಾರಿಗೂ ಯಾವತ್ತಿಗೂ ನಾವು ಒತ್ತಾಯ ಮಾಡಿಲ್ಲ. ನೀವು ಈ ಒಂದು ಅಪ್ಲಿಕೇಶನ್ನು, ಈ ಒಂದು ವೆಬ್ಸೈಟ್ನ ಜಾಯ್ನ್ ಮಾಡಲೇಬೇಕು, ಇದರಿಂದ ನೀವು ಅರ್ನಿಂಗ್ ಮಾಡಲೇಬೇಕು ಅಂತ ಯಾರಿಗೂ ಒತ್ತಾಯ ಮಾಡಿಲ್ಲ. ಅಷ್ಟೇ ಅಲ್ಲ, ರೆಫರ್ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಡ್ತೀವಿ ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ತುಂಬ ಜನ ಲಿಂಕ್ ಕೊಟ್ಟಿಲ್ಲ ಅಂದರೆ ಕೇಳ್ತಾರೆ, ಬ್ರೋ ಲಿಂಕ್ ಎಲ್ಲಿದೆ, ಲಿಂಕ್ ಎಲ್ಲಿದೆ, ಲಿಂಕ್ ಕೊಡಿ, ಲಿಂಕ್ ಕೊಡಿ ಅಂತ ಕೇಳ್ತಾರೆ. ಆ ಕಾರಣಕ್ಕೋಸ್ಕರ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಬಟ್ ಯಾವ ವಿಡಿಯೋದಲ್ಲೂ ನಾವು ಹೇಳಿರಲ್ಲ ನನ್ನ ರೆಫರ್ಲಿಂದಾನೇ ನೀವು ಜಾಯ್ನ್ ಆಗಬೇಕು ಅನ್ನೋ ಮಾತನ್ನ ನಾವು ಯಾವ ವಿಡಿಯೋದಲ್ಲೂ ಹೇಳಿರಲ್ಲ. ಜಸ್ಟ್ ಇಷ್ಟೇ ಹೇಳಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಬೇಕು ಅಂದರೆ ಹೋಗಿ ಜಾಯ್ನ್ ಮಾಡ್ಕೊಳ್ಳಿ. ಇಲ್ಲ ಡೈರೆಕ್ಟಾಗಿ ಟೈಪ್ ಮಾಡಿ ಗೂಗಲ್ನಲ್ಲಿ, ನಾವು ಲಿಂಕ್ನೇನು ಹೈಡ್ ಮಾಡಿರ್ತೀವ ಇಲ್ಲ ವಿಡಿಯೋದಲ್ಲಿ ಏನು ತೋರಿಸ್ತೀವಿ ಅದರಲ್ಲಿ ಲಿಂಕ್ ಹಾಗೆ ಇರುತ್ತೆ, ನಾವು ಯಾವುದನ್ನು ಹೈಡ್ ಮಾಡಿರಲ್ಲ, ಓಪನ್ ಇರುತ್ತೆ. ಏನು ತೋರಿಸ್ತೀವಿ ಅದನ್ನು ಟೈಪ್ ಮಾಡಿ, ರೆಫರಲ್ಲಿಂದ ಜಾಯ್ನ್ ಆಗಬೇಕು ಅಂತ ಯಾರೂ ಹೇಳಿಲ್ಲ ನಿಮಗೆ. ಟೈಪ್ ಮಾಡಿ, ಅರ್ನಿಂಗ್ ಮಾಡಿ, ಅಟ್ಲೀಸ್ಟ್ ಅರ್ನಿಂಗ್ ಮಾಡಿ. ನೀವು ನಮ್ಮ ರೆಫರಿಂದ ಜಾಯ್ನ್ ಆಗಿ ಬಿಡಿ, ಏನು ಬೇಕಾದರೂ ಮಾಡಿ, ಅಟ್ಲೀಸ್ಟ್ ಅರ್ನಿಂಗ್ನ ಮಾಡಿ. ಫ್ರೀಯಾಗಿ ಏನು ಸಿಗುತ್ತೆ, 2021 ನಡೀತಾ ಇದೆ, ಫ್ರೀಯಾಗಿ ಇಲ್ಲಿ ಏನೂ ಸಿಗಲ್ಲ, ನನಗೂ ಗೊತ್ತಿದೆ. ಯಾವುದೇ ಒಂದು ವೆಬ್ಸೈಟ್ ಇರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ಇರ್ಬೋದು, ನೀವಲ್ಲಿ ಅರ್ನಿಂಗ್ ಮಾಡ್ತೀರಾ ಅಂದರೆ ಅವ್ರು ಆ್ಯಡ್ ನೋಡೋದಕ್ಕೆ ನಿಮಗೆ ಅರ್ನಿಂಗ್ ಕೊಡ್ತಾರೆ ಹೊರತು ಅವರು ಫ್ರೀಯಾಗಿ ಕೊಡಲ್ಲ. ಬಟ್ ನಮ್ಮ ಉದ್ದೇಶ ಏನಿದೆ, ನೀವು ಆ್ಯಡ್ ನೋಡಿ, ಇಲ್ಲ ವಿಡಿಯೋ ಪ್ಲೇ ಮಾಡಿ, ಇಲ್ಲ ಏನಾದರೂ ಮಾಡಿ, ಬಟ್ ನಿಮ್ಮ ಕೈಯಿಂದ 1 ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಾರ್ದು ಅನ್ನೋ ಉದ್ದೇಶ ಇದೇ ಹೊರತು
ನಿಮ್ಮ ಕೈಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿ ನಿಮ್ಮ ನೀವೇ ನನ್ನ ರೆಫರಲಿಂದ ನೀವು ಜಾಯ್ನ್ ಆಗ್ತೀರಾ. ಮಿನಿಮಮ್ ಏನಿಲ್ಲ ಅಂದರೂ ಒಂದು 10-15 ಜನ ಇಲ್ಲ 20 ಜನನೇ ಜಾಯ್ನ್ ಆಗ್ತೀರಾ. ನಾವು ಒಬ್ಬೊಬ್ಬರಿಗೆ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಸೋಕ್ಕೆ ಹೇಳಿದ್ರು ಅಲ್ಲಿ ನನಗೆ 10% ಕಮಿಷನ್ ಬಂದರೂ ಕೂಡ ನಾನು ಒಳ್ಳೆ ಲಾಭ ಮಾಡ್ಕೊತೀನಿ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಿಮ್ಮ ಕೈಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿ ನನ್ನ ರೆಫರಲಿಂದ ನೀವು ಜಾಯ್ನ್ ಆಗಿ ನಿಮ್ಮ ಕೈಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿ ಅದರಲ್ಲಿ ಏನು ಪ್ರಾಫಿಟ್ ಬರುತ್ತೆ ಅದು ನನಗೆ ಬೇಕಾಗಿಲ್ಲ. ನಮ್ಮ ಚಾನೆಲ್ ಉದ್ದೇಶ ಇರೋದೇ ಇಷ್ಟು, ನಾನೇನು ಅರ್ನಿಂಗ್ ಮಾಡ್ತೀನಿ ವಿದೌಟ್ ಎನಿ ಲಾಸ್ ಅದನ್ನೇ ನಾನು ಇನ್ನೊಬ್ಬರಿಗೆ ಶೇರ್ ಮಾಡಬೇಕು. ಇವಾಗ ಪವರ್ ಬ್ಯಾಂಕ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಇಲ್ಲ ಅಂತ ನಾನು ಹೇಳಲ್ಲ. ಶೇರ್ ಪವರ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ, ಅಪ್ರಾಕ್ಸ್ 3K ವ್ಯೂಸ್ ಬಂದಿದೆ ಮೋಸ್ಟ್ಲಿ. ಆ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಫ್ರೀಯಾಗಿ ಇದು ಪೇಮೆಂಟ್ ಕೊಡುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ, ಇನ್ವೆಸ್ಟ್ಮೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ಫ್ರೀಯಾಗಿ ಕೊಟ್ಟರೆ ತಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ. ಈ ಮಾತನ್ನ ನಾನು ಹೇಳಿದ್ದೆ ಬೇಕಂದ್ರೆ ಹೋಗಿ ನೋಡಿ ಚಾನಲ್ನಲ್ಲಿ, ಆ ವಿಡಿಯೋ ಇವತ್ತಿಗೂ ಇದೆ, ನೀವು ಬೇಕಂದರೆ ಆ ವಿಡಿಯೋನ ಪೂರ್ತಿ ಪ್ಲೇ ಮಾಡ್ಕೊಂಡು ನೋಡಿ. ನಾನು ಆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ, ಕಿಂಗ್ ರಿಚ್ ಬಗ್ಗೆನೂ ವಿಡಿಯೋ ಮಾಡಿದೆ. ಕಿಂಗ್ ರಿಚ್ ವಿಡಿಯೋದಲ್ಲೂ ಹೇಳಿದ್ದೇನು 2 ದಿನ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ, 2 ದಿನ ಟಾಸ್ಕ್ನ ಕಂಪ್ಲೀಟ್ ಮಾಡಿ, ಇಲ್ಲ ಅಂದರೆ ಒಂದೇ ದಿನದಲ್ಲಿ 200 ರುಪೀಸ್ ಆಗುತ್ತೆ. ಆ 200 ರುಪೀಸ್ನ ವಿಡ್ರಾಲ್ ಮಾಡ್ಕೊಳ್ಳಿ, ವಿಡ್ರಾಲ್ ಮಾಡಿಕೊಂಡು ಸುಮ್ಮನಾಗಿ ಇಷ್ಟೇ ಹೇಳಿದ್ದೆ. ಅದು ಬಿಟ್ಟರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿ VIPನ ಪರ್ಚೇಸ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಾನು ಆ ವಿಡಿಯೋದಲ್ಲೂ ಹೇಳಿಲ್ಲ. ಇನ್ನದೊಂದು ಬಂದಿತ್ತು PETM ಅನ್ನೋದು, ಅಂದರೆ ಪಾರ್ಟ್ ಟೈಮ್ ಅರ್ನ್ ಮನಿ ಅನ್ನೋ ಒಂದು ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲೂ ಹೇಳಿದ್ದೆ ಮಿನಿಮಮ್ ಪ್ಲ್ಯಾನ್ ತಗೊಳ್ಳಿ, 800 ರುಪೀಸ್ ಏನು ಪ್ಲ್ಯಾನ್ ಇದೆ ಅದನ್ನು ಮಾತ್ರ ಪರ್ಚೇಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಇರೋ ಪ್ಲ್ಯಾನ್ನ ಪರ್ಚೇಸ್ ಮಾಡಬೇಡಿ ಅಂತ. ಯಾಕಂದರೆ ನನಗೆ ಗೊತ್ತಿತ್ತು ಅಪ್ಲಿಕೇಶನ್ ಒಂದಲ್ಲ ಒಂದಿನ ಫೇಕ್ ಆಗಲೇಬೇಕು. ಯಾರ್ಯಾರು ನನ್ನ ಮಾತನ್ನ ಕೇಳಿ ಅಲ್ಲಿ 800 ರುಪೀಸ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದರು, ಅವ್ರು ಪ್ರಾಫಿಟ್ ತೆಗೆದಿಲ್ಲ ಅಂದರೂ ಅಟ್ಲೀಸ್ಟ್ ಇನ್ವೆಸ್ಟ್ಮೆಂಟ್ನ ಆದರೂ ರಿಟರ್ನ್ ತೆಗೆದಿದ್ದಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಅದೇ ಅದನ್ನು ಮೀರಿ ಯಾರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವ್ರು 100% ಲಾಸ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಕಂಪ್ನಿಗಳ ಹಣೆ ಬರ ನಮಗೆ ಹೇಳಬೇಕಾಗಿಲ್ಲ. ನಾವು ತುಂಬ ವರ್ಷದಿಂದ, ಅಂದರೆ ಒಂದು 3-4 ವರ್ಷದಿಂದ ನೋಡ್ಕೊಂಡು ಬರ್ತಾ ಇರೋವಂಥ ಹಣೆ ಬರ ಎಲ್ಲ ಕಂಪ್ನಿದು. ಇವಾಗ ಕ್ರಿಪ್ಟೋ ಕರೆನ್ಸಿನಲ್ಲಿ ಮಾತಾಡಿದರೆ ನಿಮಗೆ ಮೈನಿಂಗ್ ವೆಬ್ಸೈಟ್ಗಳ ಬಗ್ಗೆ ನಾನು ದಿನಕ್ಕೆ 10 ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಒಂದಲ್ಲ ಎರಡಲ್ಲ ದಿನಕ್ಕೆ 10 ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಮೈನಿಂಗ್ ಮಾಡಿ ಅರ್ನಿಂಗ್ ಮಾಡೋದು, ಅಂದರೆ ನಿಮಗೆ ಅಲ್ಲಿ ಕೆಲಸನೇ ಮಾಡಬೇಕಾಗಿಲ್ಲ, ಬರೀ ಮೈನಿಂಗ್ ಮಾಡಿ ಮೈನಿಂಗ್ ಆಗ್ತಾ ಇರುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿ ಮೈನಿಂಗ್ನ ಬಿಟ್ಬಿಡಿ, ಮೈನಿಂಗ್ ಆಗ್ತಾ ಇರುತ್ತೆ. ಫ್ರೀಯಾಗಿ ಆಗುತ್ತೋ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಆಗ್ತಾ ಇರುತ್ತೆ. ಬಟ್ ಫ್ರೀಯಾಗಿ ಮಾಡ್ತೀರಾ ಪೇಮೆಂಟ್ ಕೊಡೋಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ 50% ರಿಟರ್ನ್ ಬರುತ್ತೆ, ಇನ್ನು ಉಳಿದಿರೋ 50% ಗೋವಿಂದ. ಅದಕ್ಕೋಸ್ಕರ ನಾನು ಮೈನಿಂಗ್ ಬಗ್ಗೆನೂ ವಿಡಿಯೋ ಮಾಡಲ್ಲ. ಇಲ್ಲಾಂದರೆ ಮೈನಿಂಗ್ ವೆಬ್ಸೈಟ್ ಗೊತ್ತಿಲ್ಲ ಅಂತೇನೂ ಇಲ್ಲ, ತುಂಬ ವೆಬ್ಸೈಟ್ಗಳು ಗೊತ್ತು, ನಾನು ಜಾಯಿನ್ ಮಾಡಲ್ಲ, ಅದ್ರ ಬಗ್ಗೆ ವಿಡಿಯೋನೂ ಮಾಡಲ್ಲ. ನಾನು ಯಾವುದನ್ನು ಜಾಯಿನ್ ಮಾಡ್ತೀನಿ, ನಾನು ಯಾವುದನ್ನು ಫಾಲೋ ಮಾಡ್ತೀನಿ, ಯಾವುದ್ರಲ್ಲಿ ನಮಗೆ ಪ್ರಾಫಿಟ್ ಬರುತ್ತೆ ಅದನ್ನೇ ನಿಮಗೆ ಶೇರ್ ಮಾಡ್ತೀವಿ. ಫ್ರೀ ಅರ್ನಿಂಗ್ ಬಗ್ಗೆ ಹೇಳಿದ್ರೆ ನಾನು ಮೊನ್ನೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಗ್ರೋ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ ಏನಂದರೆ, ರೆಫರ್ ಮಾಡಿ, ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ 3-4 ಫೋನ್ ಇತ್ತು ಅಂದರೆ ಅದರಿಂದ ರೆಫರ್ ಮಾಡಿ. ಇವಾಗ ನಿಮ್ಮ ಫೋನ್ ಒಂದು, ನಿಮ್ಮ ಫೋನ್ ರೆಫರ್ ಲಿಂಕಿಂದ ಮನೆಯಲ್ಲಿರೋ 4 ಫೋನಿಗೆ ರೆಫರ್ ಮಾಡ್ತೀರಾ, 4 ಫೋನಿಗೆ 400 ರೂಪಾಯಿ ಬಂತು. ಆ 400 ರೂಪಾಯಿ ಅಲ್ಲದೆ ನಿಮ್ಮ ಫೋನಿಗೆ ಆ 400 ರೆಫರ್ ಮಾಡಿದ್ದಕ್ಕೆ 400 ರೂಪಾಯಿ ಬಂತು, ಟೋಟಲ್ ಆಗಿ ಎಷ್ಟಾಯಿತು? 800 ರುಪೀಸ್. ಫ್ರೀ ಅರ್ನಿಂಗ್ ಅಲ್ವಾ? ಅದನ್ನೇ ಹೇಳಿದ್ರೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರೇನು, ಡಿಮ್ಯಾಟ್ ಅಕೌಂಟ್ ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೆ, ನಿನ್ನ ಚಾನೆಲ್ನ ರಿಪೋರ್ಟ್ ಮಾಡಿಸ್ಬೇಕು. ಸರಿ, ರಿಪೋರ್ಟ್ ಮಾಡಿಸಿ, ರಿಪೋರ್ಟ್ ಮಾಡಿಸಿ ಅದೇನು ಮಾಡಬೇಕು ಅಂತ ಇದ್ದೀರು ಮಾಡಿ, ನೋ ಪ್ರಾಬ್ಲಮ್. ಯಾಕಂದರೆ ನಾನು ಒಬ್ಬ ಅಲ್ಲ, ಅದೆಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ, ಎಷ್ಟೋ ಜನ ಅದರಿಂದ 10-20 ಸಾವಿರ ಅರ್ನಿಂಗ್ ಕೂಡ ಮಾಡಿದ್ದಾರೆ ದಿನಕ್ಕೆ. ಒಂದು ದಿನಕ್ಕೆ ಹೇಳ್ತಾ ಇದ್ದೀನಿ, 10-20 ಸಾವಿರ ಅರ್ನಿಂಗ್ ಕೂಡ ಮಾಡಿದ್ದಾರೆ. ನಮ್ಮ ಚಾನೆಲ್ ಏನು ಇವತ್ತಿಗೆ 2K ಸಬ್ಸ್ಕ್ರೈಬರ್ಸ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಬಟ್ ಎಷ್ಟೋ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರೋ ಚಾನೆಲ್ಗಳು ಆ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೆ ಕೂಡ. ನೀವೇ ಯೋಚನೆ ಮಾಡಿ ಎಷ್ಟು ಜನ ಜಾಯ್ನ್ ಆಗಿರ್ಬೋದು, ಆ ಎಷ್ಟು ಜನ ಜಾಯ್ನ್ ಆಗಿರೋದ್ರಿಂದ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರೋ ಚಾನೆಲ್ ಓನರ್ ಏನಿದ್ದಾನೆ ಅವನು ಎಷ್ಟು ಅರ್ನಿಂಗ್ ಮಾಡಿರಬಹುದು, ಇದನ್ನೇ ಯೋಚನೆ ಮಾಡಿ ಗೈಸ್. ನೀವು ಸುಮ್ಮನೆ ಅದ್ಬಿಟ್ಟು ಡಿಮ್ಯಾಟ್ ಅಕೌಂಟ್ ನನಗೆ ಗೊತ್ತು ಅದು ಗೊತ್ತು ಇದು ಗೊತ್ತು, ನಿಮಗೆ ಗೊತ್ತಿದ್ರೆ ಯಾಕೆ ವಿಡಿಯೋ ನೋಡ್ತೀರಾ? ನಿಮಗೆ ಗೊತ್ತಿದೆ ತಾನೇ, ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರಿ, ನೋ ಪ್ರಾಬ್ಲಮ್. ನಾನು ಯಾರಿಗೂ ಒತ್ತಾಯ ಮಾಡಿಲ್ಲ, ಬನ್ನಿ ನನ್ನ ವಿಡಿಯೋನ ನೋಡಿ, ನನ್ನ ವಿಡಿಯೋನ ನೋಡಿ, ನನ್ನ ವಿಡಿಯೋನ ನೋಡಿ ಅಂತ ಯೂಟ್ಯೂಬ್ ನಿಮಗೆ ರೆಕಮೆಂಡೇಷನ್ ಕೊಡುತ್ತಾ? ಯಾಕೆ ಕೊಡುತ್ತೆ? ಒಂದೇ ಕಾರಣಕ್ಕೆ ಕೊಡುತ್ತೆ, ನೀವು ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತೀರಿ, ಆ ಕಾರಣಕ್ಕೆ ಕೊಡುತ್ತೆ ಯೂಟ್ಯೂಬ್ ನಿಮಗೆ ರೆಕಮೆಂಡೇಷನ್. ಸೊ ನಿಮಗೆ ರೆಕಮೆಂಡೇಷನ್ ಇಷ್ಟ ಆಯಿತು, ವಿಡಿಯೋನ ನೋಡಿ, ಚಾನಲ್ ಇಷ್ಟ ಆಯಿತು, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋಕ್ಕೆ ಮನಸ್ಸಿಲ್ಲ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ನಾನು ಯಾರಿಗೂ ಇಲ್ಲಿ ಕೈ ಹಿಡಿದು ಕರೆದಿಲ್ಲ, ಒತ್ತಾಯನೂ ಮಾಡಿಲ್ಲ, ಪರ್ಸ್ನಲ್ ಇನ್ವಿಟೇಷನೂ ಕೊಟ್ಟಿಲ್ಲ, ಬಂದು ನನ್ನ ವಿಡಿಯೋ ನೋಡಿ ಅಂತ. ಯಾಕಂದರೆ ಯಾರ ಟೈಮ್ನ ಹಾಳು ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಚಾನೆಲ್ ಮೊದಲಿಂದ ಏನು ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಫ್ರೀ ಅರ್ನಿಂಗ್ನ, ಅದನ್ನೇ ಮುಂದಕ್ಕೂ ಫಾಲೋ ಮಾಡುತ್ತೆ. ಕ್ರಿಪ್ಟೋ ಕರೆನ್ಸಿನಲ್ಲೇ ಇರ್ಬೋದು, ಪೇಟಿಎಮ್ ಪೇಪಾಲ್ ಕ್ಯಾಶೇ ಇರ್ಬೋದು, ಇಲ್ಲ ಏನೇ ಇರ್ಬೋದು, ರಬ್ಬಲ್ ಅರ್ನಿಂಗ್ ಇರ್ಬೋದು, ಏನೇ ಇರ್ಬೋದು, ನಮ್ಮ ಚಾನೆಲ್ ಓನ್ಲಿ ಫ್ರೀ ಅರ್ನಿಂಗ್ನೇ ಫೋಕಸ್ ಮಾಡ್ತಾ ಇರುತ್ತೆ. ಸೊ ಇದನ್ನೇ ಹೇಳಬೇಕಾಗಿದ್ದು, ಯಾಕಂದರೆ ನಿಮಗಿಲ್ಲಿ ಅರ್ನಿಂಗ್ ಮಾಡಬೇಕಾ, ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ, ದುಡ್ಡನ್ನಲ್ಲ ಟೈಮ್ನ ಇನ್ವೆಸ್ಟ್ ಮಾಡಿ. ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಬೇರೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಜಸ್ಟ್ ಲೈಕ್ ಬ್ಲಾಗಿಂಗ್ ಇರ್ಬೋದು, ಡೊಮೇನ್ ಪರ್ಚೇಸ್ ಮಾಡಿ, ಹೋಸ್ಟಿಂಗ್ನ ಪರ್ಚೇಸ್ ಮಾಡಿ, ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡಿ, ನಿಮ್ಮದೇ ಪ್ರಾಪರ್ಟಿ, ನಿಮ್ಮದೇ ಓನ್ ಅರ್ನಿಂಗ್, ಆ್ಯಡ್ಸೆನ್ಸ್ ಅಪ್ರೂವಲ್ ತಗೊಳ್ಳಿ, ಇಲ್ಲ ಬೇರೆ ಆ್ಯಡ್ ನೆಟ್ವರ್ಕ್ನ
ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬಾರ್ದಾ? ಸರಿ ಬೇಡ, ಬಿಟಾಕಿ ಫ್ರೀಯಾಗಿ ಅರ್ನಿಂಗ್ ಮಾಡಬೇಕು. ಫ್ರೀಯಾಗಿ ಅರ್ನಿಂಗ್ ಮಾಡಬೇಕು ಅಂದರೆ ನಿಮಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಅರ್ನಿಂಗ್ ಮಾಡೋಕ್ಕೆ ಮನಸ್ಸಿಲ್ವಾ? ಸರಿ ಬೇಡ, ನೋ ಪ್ರಾಬ್ಲಮ್, ನಿಮ್ಮದೇ ಸ್ವಂತ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ, ಅದನ್ನು ಗ್ರೋ ಮಾಡಿ, ಯಾವ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅದನ್ನು ಅಪ್ಲೋಡ್ ಮಾಡಿ, ಸ್ವಂತ ವೀಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ, ಅದನ್ನು ಗ್ರೋ ಮಾಡಿ, ಅದರಿಂದ ಅರ್ನಿಂಗ್ ಮಾಡಿ. ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ? ಏನೂ ಬೇಕಾಗಿಲ್ಲ, ಕೈನಲ್ಲಿ 5,000-6,000 ರೂಪಾಯಿ ಫೋನ್ ಇದೆಯಾ, ಅದೇ ಫೋನಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ, ಅದೇ ಚಾನಲಿಂದ ವೀಡಿಯೋನೂ ರೆಕಾರ್ಡ್ ಆಗುತ್ತೆ, ಇವಾಗಲೂ ರೆಕಾರ್ಡ್ ಆಗ್ತಾ ಇದೆ, ಸ್ಕ್ರೀನ್ ರೆಕಾರ್ಡೇ ಸರಿ, ಇವಾಗಲೂ ರೆಕಾರ್ಡ್ ಆಗ್ತಾ ಇದೆ. ಸರಿನಾ, ಮಾಡಿ ಯೂಟ್ಯೂಬ್ ಚಾನೆಲ್ ಮಾಡಿ, ಗ್ರೋ ಮಾಡಿ, ಅದರಿಂದ ಬೆಳೀರಿ. ಫ್ರೀಯಾಗಿ ಅರ್ನಿಂಗ್ ಮಾಡ್ಬೇಕಾ? ಬೇಡ, ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿ, ಫೇಸ್ಬುಕ್ ಪೇಜ್ನ ಗ್ರೋ ಮಾಡಿ, ಅದನ್ನು ಮಾನಿಟೈಸೇಷನ್ ಮಾಡಿ ಅರ್ನಿಂಗ್ ಮಾಡಿ. ಅದೂ ಬೇಡ, ಅಫಿಲೇಟ್ ಮಾರ್ಕೆಟಿಂಗ್ನ ಮಾಡಿ, ವಾಟ್ಸಪ್ ಫೇಸ್ಬುಕ್ ಗ್ರೂಪ್ನ ಕ್ರಿಯೇಟ್ ಮಾಡಿ, ನಿಮ್ಮ ನೆಟ್ವರ್ಕ್ನ ಬಿಲ್ಡ್ ಮಾಡಿ, ಆ ನೆಟ್ವರ್ಕ್ ಬಿಲ್ಡ್ ಮಾಡಿ, ನಿಮ್ಮೊಂದು ರೆಫರಲ್ ಯಾವುದೇ ಇರ್ಬೋದು, ರೆಫರಲ್ ಇರ್ಬೋದು, ಏನೇ ಇರ್ಬೋದು, ಅಫಿಲೇಟ್ ಮಾರ್ಕೆಟಿಂಗ್ ಇರ್ಬೋದು, ಆ ಗ್ರೂಪ್ನಲ್ಲಿ ಶೇರ್ ಮಾಡಿ. ಯಾಕೆ ಅರ್ನಿಂಗ್ ಆಗಲ್ಲ? ಫ್ರೀಯಾಗಿ ಅರ್ನಿಂಗ್ ಮಾಡೋದಕ್ಕೆ ತುಂಬ ವೇಸ್ ಇದ್ದಾವೆ ಗೈಸ್. ಅದೇ ಹೇಳಿದೆ ನೋಡಿ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮದೇ ಪ್ರಾಪರ್ಟಿನ ಬಿಲ್ಡ್ ಮಾಡಿ, ನಿಮ್ಮ ಹೆಸರನ್ನ ಬಿಲ್ಡ್ ಮಾಡಿ. ಸುಮ್ಮನೆ ಈ ಆರ್ಡರ್ ಗ್ರ್ಯಾಬಿಂಗು, ಪವರ್ ಬ್ಯಾಂಕು, ಅದು ಇದು, ಹಾಳು ಮುಳು, ಇನ್ನೊಂದು ಮತ್ತೊಂದು, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಫೇವಿನ್ ಇರ್ಬೋದು, 9X ಪಿನ್ ಇರ್ಬೋದು, ಚೆರ್ರಿ ಇರ್ಬೋದು, ಇಲ್ಲಾಂದರೆ ಮಂತ್ರಿ ಮಾಲ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲಾನು ಗ್ಯಾಂಬ್ಲಿಂಗ್. ಸೊ ಇಸ್ ಗ್ಯಾಂಬ್ಲಿಂಗ್ ಬಗ್ಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಗ್ಯಾಂಬ್ಲಿಂಗ್ ಈಸ್ ಇಲ್ಲೀಗಲ್ ಇನ್ ಇಂಡಿಯಾ. ಅದು ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಕೂಡ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ಫೇವಿನ್ ಇರ್ಬೋದು, 9X ಪಿನ್ ಇರ್ಬೋದು, ಚೆರ್ರಿ ಇರ್ಬೋದು, ಮಂತ್ರಿ ಮಾಲ್ಸ್ ಇರ್ಬೋದು, ಯಾವಾಗ ಬೇಕಾದರೂ ಕ್ಲೋಸ್ ಆಗ್ಬೋದು, ನೋ ಗ್ಯಾರಂಟಿ. ಯಾಕಂದರೆ ಅದರಲ್ಲಿ ನಡೀತೆ ಬೆಟ್ಟಿಂಗ್. ಸೊ ಅಪ್ಲಿಕೇಶನ್ಗಳು ಯಾವತ್ತು ಬೇಕಾದರೂ ಕ್ಲೋಸ್ ಆಗ್ಬೋದು. ಇವತ್ತು 10,000 ಹಾಕಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ನಾಳೆ ಅಪ್ಲಿಕೇಶನ್ ಕ್ಲೋಸ್ ಆಯಿತು ಅಂದರೆ ಗೈಸ್, ನಿಮ್ಮ 10,000 ಇಲ್ಲ, 10 ರೂಪಾಯಿನೂ ಇಲ್ಲ. ಯೋಚನೆ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಯೋಚನೆ ಮಾಡಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ನಾನು ಧನಿ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಫ್ರೀಯಾಗಿ 100 ರುಪೀಸ್ ಸಿಗುತ್ತೆ, ಪೇಮೆಂಟ್ ಪ್ರೂಫ್ನ ಕೂಡ ವಿಡಿಯೋದಲ್ಲೇ ಕೊಟ್ಟಿದ್ದೆ. ಆದರೆ ನಮ್ಮಲ್ಲಿ ತುಂಬ ಜನಕ್ಕೆ ಪ್ರಾಬ್ಲಮ್ ಇತ್ತು, ಏನಂದ್ರು ಧನಿ ಅಪ್ಲಿಕೇಶನ್ನೇ ಫೇಕು, ಅದು ಫೇಕು, ಯಾರಿಗೂ ಪೇಮೆಂಟ್ ಕೊಡೋಲ್ಲ. ಯಾಕೆ ಕೊಟ್ಟಿಲ್ಲ? ಎಷ್ಟು ಜನ ನನ್ನ ರೆಫರಿಂದ ಜಾಯ್ನ್ ಆಗಿದ್ದಾರೆ, ಎಷ್ಟು ಜನ ನಾನು ಕೊಟ್ಟಿರೋ ಪ್ರೊಮೋ ಕೋಡ್ನ ಯೂಸ್ ಮಾಡಿದ್ದಾರೆ, ಅವರೆಲ್ಲರಿಗೂ ಪೇಮೆಂಟ್ ಕೊಟ್ಟಿದೆ. ಅದೇ ಅವ್ರಿಗೆ, ನಿಮಗೆ ಮಾತ್ರ ಯಾಕೆ ಕೊಡ್ತಾ ಇಲ್ಲ? ಕಮೆಂಟ್ ಮಾಡೋರಿಗೆ ಯಾಕೆ ಮಾತ್ರ ಕೊಡ್ತಾ ಇಲ್ಲ? ಏನು ನಿಮ್ಮ ಜೊತೆ ಏನಾದರೂ ಪರ್ಸ್ನಲ್ ಅವರಿಗೆ ದುಶ್ಮನಿ ಇದೆಯಾ? ಇಲ್ಲ ತಾನೆ? ಟ್ರೈ ಮಾಡೋದನ್ನು ಕಲೀರಿ ಗೈಸ್, ಟ್ರೈ ಮಾಡೋದನ್ನು ಕಲೀರಿ. ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾನು ಕೂತಿದ್ದಿದ್ರೆ, ಜುಲೈ 20, 2020 ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡಲ್ಲ ಅಂತ ಕೂತಿದ್ರೆ, ಇವತ್ತಿಗೆ ನನ್ನ ಚಾನೆಲ್ನಲ್ಲಿ 2,000 ಸಬ್ಸ್ಕ್ರೈಬರ್ಸ್ ಇರ್ತಾ ಇರಲಿಲ್ಲ. ದೊಡ್ಡ ಪ್ರಶ್ನೆ ಅಲ್ಲ, ನನಗೂ ಗೊತ್ತಿದೆ 2,000 ಸಬ್ಸ್ಕ್ರೈಬರ್ಸ್ ದೊಡ್ಡ ಪ್ರಶ್ನೆ ಅಲ್ಲ, ತುಂಬಾ ಸಣ್ಣ ಅಮೌಂಟು, ತುಂಬಾ ಒಂದು ಏನು ಹೇಳ್ಬೋದು, ಸ್ಮಾಲ್ ಥಿಂಗ್ 2,000 ಸಬ್ಸ್ಕ್ರೈಬರ್ಸ್. ಬಟ್ ಕನ್ನಡದಲ್ಲಿ ಕ್ರಿಪ್ಟೋ ಕರೆನ್ಸಿ ಮೇಲೆ ಫೋಕಸ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಂಡು 2,000 ಸಬ್ಸ್ಕ್ರೈಬರ್ಸ್ನ ಪಡೆಯೋದು ನನಗೊಂದು ಅಚೀವ್ಮೆಂಟ್. ಯಾಕಂದರೆ ನಮ್ಮ ಥರ ಕನ್ನಡದಲ್ಲಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಫೋಕಸ್ ಆಗಿ ವಿಡಿಯೋ ಮಾಡೋ ಯಾವ ಚಾನೆಲೂ ಇಲ್ಲ. ಒಂದೇ ಒಂದು ಚಾನೆಲ್ನ ತೋರಿಸಿ ಬರೀ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡೋದು. ಮಿಡ್ಲಲ್ಲಿ 1-2 ವಿಡಿಯೋ ಪೇಟಿಎಮ್ ಕ್ಯಾಶ್, ಪೇಪಾಲ್ ಕ್ಯಾಶ್ ವಿಡಿಯೋ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಕಂಟಿನ್ಯೂಸ್ ಆಗಿ, ರೆಗ್ಯುಲರ್ ಆಗಿ, ಡೈಲಿ ಬೇಸಿಸ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ವಿಡಿಯೋ ಮಾಡಿ ಗ್ರೋ ಆಗಿರೋ ಒಂದೇ ಒಂದು ಚಾನೆಲ್ನ ನನಗೆ ತೋರಿಸಿ ಕನ್ನಡದಲ್ಲಿ, ನಾನು ಒಪ್ಕೊತೀನಿ, ನನ್ನ ಅಚೀವ್ಮೆಂಟೇ ಅಲ್ಲ ಅಂತೀನಿ. ಯೋಚನೆ ಮಾಡಿ ಗೈಸ್, ಜುಲೈ 20, 2020 ನಾನು ಯೋಚನೆ ಮಾಡಿದ್ದಿದ್ರೆ ನನ್ನ ಕೈನಲ್ಲಿ ಆಗಲ್ಲ, ನಾನು ಇವತ್ತು ಚಾನೆಲ್ ಕ್ರಿಯೇಟ್ ಮಾಡ್ತೀನಿ, ನನ್ನ ವಿಡಿಯೋ ಯಾರು ನೋಡ್ತಾರೆ, ಎಲ್ಲಿ ಗ್ರೋ ಆಗಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಿದ್ದಿದ್ರೆ, ಇವತ್ತಿಗೆ ನಮ್ಮ ಈ ಚಾನೆಲ್ಲು ನಿಮ್ಮ ಕಣ್ಮುಂದೇನು ಇರ್ತಾ ಇರಲಿಲ್ಲ, ಈ ಚಾನೆಲಲ್ಲಿ 2,000 ಸಬ್ಸ್ಕ್ರೈಬರ್ಸ್ ಇರ್ತಾ ಇರಲಿಲ್ಲ. ಫಸ್ಟಿಗೆ ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೋ ಮೊದಲು ನನ್ನ ಕೈಯಲ್ಲಿ ಆಗಲ್ಲ ಅಂದ್ಕೊಂಡ್ರೆ ಕೆಲಸ ಯಾವತ್ತೂ ಸಾಧ್ಯ ಇಲ್ಲ. ಅದಕ್ಕೆ ನಿಮಗೆ ಫ್ರೀಯಾಗಿ ಅರ್ನಿಂಗ್ ಮಾಡ್ಬೇಕಾ, ಮಾಡಿ. ನಿಮ್ಮ ಲಾಂಗ್ ಟರ್ಮ್ ಅರ್ನಿಂಗ್ನ ನೋಡಿ, ಲಾಂಗ್ ಟರ್ಮ್ ಅರ್ನಿಂಗ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಬ್ಲಾಗಿಂಗ್ನಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ, ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡಿ ಗೈಸ್. ಸುಮ್ಮನೆ ಇರೋ ಬರೋ ಅಪ್ಲಿಕೇಶನು, ಆರ್ಡರ್ ಗ್ರ್ಯಾಬಿಂಗ್ ಅಂತೆ, ಶೇರ್ ಪವರ್ ಬ್ಯಾಂಕ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಹಾಳು ಮುಳು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ಹಾಳು ಮಾಡೋ ದುಡ್ಡನ್ನ ಪ್ಲ್ಯಾಟ್ಫಾರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಆಗಲ್ವಾ? ಬ್ಲಾಗಿಂಗ್ ಆಗಲ್ವಾ? ಏನೂ ಆಗಲ್ವಾ? ನೋ ಪ್ರಾಬ್ಲಮ್ ಗೈಸ್. ಅಪ್ಲಿಕೇಶನ್ನ ಡೆವಲಪ್ಮೆಂಟ್ ಮಾಡಿಸಿ, ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆಗುತ್ತೆ. ನೀವು ಅರ್ನಿಂಗ್ ಅಪ್ಲಿಕೇಶನ್ನೇ ಮಾಡಿಸ್ಬೇಕು, ಇನ್ನೊಬ್ರಿಗೆ ಪೇಮೆಂಟೇ ಕೊಡಬೇಕು ಅಂತ ಏನೂ ಇಲ್ಲ. ಆ್ಯಂಡ್ರಾಯ್ಡ್ ಟೂಲ್ಸ್ ಅಪ್ಲಿಕೇಶನ್ನ ಡೆವಲಪ್ಮೆಂಟ್ ಮಾಡಿಸಿ. ಡೆವಲಪ್ಮೆಂಟ್ ಮಾಡಿಸ್ಬಾರ್ದಾ? ನಿಮ್ಮ ಹತ್ರ ಕಂಪ್ಯೂಟರ್ ಇದೆಯಾ? ಆ್ಯಂಡ್ರಾಯ್ಡ್ ಸ್ಟುಡಿಯೋ ಇದೆಯಾ? ಸೋರ್ಸ್ ಕೋಡ್ನ ಬೈ ಮಾಡಿ, ಕಮ್ಮಿ ರೇಟ್ನಲ್ಲಿ ಸೋರ್ಸ್ ಕೋಡ್ ಸಿಗುತ್ತೆ. ಸೋರ್ಸ್ ಕೋಡ್ನ ಬೈ ಮಾಡಿ, 9,000 ಸೋರ್ಸ್ ಕೋಡ್ ಸಿಗುತ್ತೆ. ಕೋಡ್ ಕ್ಯಾನನ್, ಕೋಡ್ ಸ್ಟರ್, ಇಲ್ಲಾಂದರೆ ಥೀಮ್ ಫಾರೆಸ್ಟ್ ವೆಬ್ಸೈಟ್ನಲ್ಲಿ, ಅಂದರೆ ಇಂಥ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಡಿಜಿಟಲ್ ಏನು ಗೂಡ್ಸ್ನ ಸೇಲ್ ಮಾಡುತ್ತೆ ಇಂಥ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಅಲ್ಲಿಂದ ಪರ್ಚೇಸ್ ಮಾಡಿ, ಎಡಿಟಿಂಗ್ ಮಾಡಿ, ಡಾಕ್ಯುಮೆಂಟೇಷನ್ ಕೊಟ್ಟಿರ್ತಾನೆ ಯಾವ ರೀತಿ ಎಡಿಟಿಂಗ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಎಡಿಟ್ ಮಾಡಿ, ಅದನ್ನು ರಿಬಿಲ್ಡ್ ಮಾಡಿ, ರಿಬಿಲ್ಡ್ ಮಾಡಿ ಪ್ಲೇಸ್ಟೋರ್ಗೆ ಅಪ್ಲೋಡ್ ಮಾಡಿ. ಪ್ಲೇಸ್ಟೋರ್ಗೆ ಏನೊಂದು $25 ಅಂದರೆ 2,000-2,500 ಹತ್ತತ್ರ ಇನ್ವೆಸ್ಟ್ಮೆಂಟ್ ಮಾಡಿ, ಪ್ಲೇಸ್ಟೋರ್ ಅಕೌಂಟ್ನ ಪರ್ಚೇಸ್ ಮಾಡಿ,
ಅದಕ್ಕೆ ಅಪ್ಲೋಡ್ ಮಾಡಿ, ಲೈಫ್ ಟೈಮ್ ನಿಮಗೆ ಅರ್ನಿಂಗ್ ಕೊಡುತ್ತೆ, ಲೈಫ್ ಟೈಮ್ ಅರ್ನಿಂಗ್ ಕೊಡುತ್ತೆ. ಒಂದಲ್ಲ ಒಂದು ದಿನ ಎರಡು ದಿನ ಅಲ್ಲ ಗೈಸ್, ಲೈಫ್ ಟೈಮ್ ಅರ್ನಿಂಗ್ ಕೊಡುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸುಮ್ಮನೆ ಈ ಯಾವುದೋ ಕಂಪ್ನಿ ಅಪ್ಲಿಕೇಶನು ನನಗೆ ಗೊತ್ತಿಲ್ಲ ಬಿಟ್ಟಿಲ್ಲ, ಅವ್ನು ಯಾರು ಮಾಡಿದ್ದನೋ ಏನು ಮಾಡಿದ್ದನೋ ಏನಕ್ಕೆ ಮಾಡಿದ್ದನೋ ಒಂದೂ ಗೊತ್ತಿಲ್ಲ. ನನಗೆ ಯಾರೋ ಹೇಳೋದು ಅಪ್ಲಿಕೇಶನ್ ಬಗ್ಗೆ, ಓದೆ 10,000 ಹಾಕಿದೆ, ನಾಳೆ ದಿನ ಕಂಪ್ನಿ ಮುಚ್ಕೊಂಡು ಹೋಯ್ತು, ನಾನು 10,000 ಗೋವಿಂದ, ಅಪ್ಲಿಕೇಶನ್ನು ಗೋವಿಂದ. ಆಮೇಲೆ ಹೇಳಿ ಏನು ಪ್ರಯೋಜನ ನನಗೆ? ಅವ್ನು ಹೇಳ್ದ, ಅವ್ನ ಮತ್ತೆ ಕೇಳ್ಕೊಂಡು ನಾನು 10,000 ಹಾಕಿದೆ, ನನಗೆ 10,000 ಲಾಸ್ ಆಯಿತು, ಅವನಿಂದ ಲಾಸ್ ಆಯಿತು, ಅವನ ದೂರಿ ಏನು ಪ್ರಯೋಜನ? ಅವನೇನಾದ್ರು ನನಗೆ ಒತ್ತಾಯನ ಮಾಡಿರ್ತಾನೆ ನಿಮಗೆ, ಇಲ್ಲ ತಾನೇ? ಜಸ್ಟ್ ಅವ್ನು ಮಾಹಿತಿನ ಏನು ಶೇರ್ ಮಾಡ್ಬೇಕು ಅದನ್ನು ಶೇರ್ ಮಾಡಿರ್ತಾನೆ. ಈ ಥರ ಅಪ್ಲಿಕೇಶನ್ ಇದೆ, ಜಾಯ್ನ್ ಆಗ್ತೀಯಾ, ನನ್ನ ಲಿಂಕಿಂದ ಜಾಯ್ನ್ ಆಗು. ಯಾಕಂದರೆ ಅವನು ನೋಡ್ತಾ ಇರೋದು ಅವ್ನ ಪ್ರಾಫಿಟ್ನೇ, ಸರಿ ನಾನು ಒಪ್ಕೊಂತೀನಿ, ಬಟ್ ಅವ್ನು ಇಷ್ಟೇ ಹೇಳಿರ್ತಾನೆ ಏನು? ನನ್ನ ಲಿಂಕಿಂದ ಜಾಯ್ನ್ ಆಗು ಹೇಳಿರ್ತಾನೆ. ಅವ್ನು ಒತ್ತಾಯ ಮಾಡಿರಲ್ಲ, ನೀವೇನು ಮಾಡ್ತೀರಾ? ಅತಿ ಆಸೆ ಬಂದುಬಿಡುತ್ತೆ, ಜಾಯ್ನ್ ಆಗ್ತೀರಾ, ಜಾಯ್ನ್ ಮಾಡ್ಕೊಂಡು ಏನು ಮಾಡ್ತೀರಾ, ಲಾಸ್ ಮಾಡ್ಕೊಂತೀರಾ. ಆಮೇಲೆ ಅವನ್ನ ದೂರ್ತೀರಾ, ಅವ್ನು ಹೇಳ್ದ ನಾನು ಜಾಯ್ನ್ ಮಾಡ್ಕೊಂಡೆ. ಇವಾಗಲೂ ನಡೀತಾ ಇರೋದಿಷ್ಟೇ, ನಾನು ಯೂಟ್ಯೂಬ್ನಲ್ಲಿ ತುಂಬ ಚಾನೆಲ್ನ ನೋಡಿದೆ, ಕನ್ನಡ ಚಾನೆಲ್ನೇ ನೋಡಿದೆ, ತುಂಬ ಜನ ಬ್ಲೇಮ್ ಮಾಡಿದ್ರು, ಆ ಚಾನಲ್ ಹಾಗೆ, ಆ ಚಾನಲ್ ಹೀಗೆ, ಅದು ಹೀಗೆ, ನಮ್ಮಿಂದ ಅವ್ರು ಅರ್ನಿಂಗ್ ಮಾಡಿದ್ರು, ನಮಗೇನು ಅರ್ನಿಂಗ್ ಆಗಿಲ್ಲ, ನಮ್ಗೆ ಲಾಸ್ ಆಯಿತು, ಅದಾಯ್ತು, ಇದಾಯ್ತು. ಯಾಕೆ ಲಾಸ್ ಆಯಿತು? ನಿಮ್ಮನ್ನು ಅವ್ರು ಕರೆದಿದ್ರಾ? ಬನ್ನಿ ನಮ್ಮ ಚಾನಲಿಗೆ ಬಂದು ನನ್ನ ವಿಡಿಯೋನ ನೋಡಿ, ನನ್ನ ಲಿಂಕಿಂದ ಜಾಯ್ನ್ ಆಗಿ ಅಂತ ಕರೆದಿದ್ರ? ಇಲ್ಲ, ನೀವಾಗ ನೀವು ಹೋದ್ರಿ, ವಿಡಿಯೋ ನೋಡಿದ್ರಿ, ವಿಡಿಯೋದಲ್ಲಿ ಹೇಳಿದ್ರು, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅಲ್ಲಿಂದ ಜಾಯ್ನ್ ಮಾಡ್ಕೊಳ್ಳಿ ಅಂತ ಜಾಯ್ನ್ ಮಾಡ್ಕೊಂಡ್ರಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ಅವ್ರು ಹೇಳಿರ್ತಾರೆ, ನಿಮ್ಮ ರಿಸ್ಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಲಾಸ್ ಆದಮೇಲೆ ಯಾಕೆ ಅವ್ರ ಮೇಲೆ ಹೇಳ್ತೀರಾ? ಅವ್ರು ಹೇಳಿದ್ರು ನಾವು ಇನ್ವೆಸ್ಟ್ ಮಾಡಿದ್ವಿ ನಮಗೆ ಲಾಸ್ ಆಯಿತು ಅಂತ? ಯಾಕಂದರೆ ವಿಡಿಯೋದಲ್ಲಿ ಹೇಳಿರ್ತಾರೆ, ನಿಮ್ಮ ರಿಸ್ಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದಮೇಲೆ ನಿಮ್ಮ ರಿಸ್ಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಮತ್ತು ಯಾಕೆ ಇನ್ನೊಬ್ರಿಗೆ ಹೇಳಬೇಕು? ನನಗೆ ಗೊತ್ತು ಈ ವಿಡಿಯೋಗೆ ತುಂಬ ಜನ ಡಿಸ್ಲೈಕ್ ಮಾಡೋರಿದ್ದಾರೆ, ಮಾಡ್ಕೊಳ್ಳಿ, ಅದೆಷ್ಟು ಡಿಸ್ಲೈಕ್ ಮಾಡಬೇಕು ಡಿಸ್ಲೈಕ್ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ನನಗೇನು ಹೇಳಬೇಕು ಅದನ್ನು ಹೇಳಿದ್ದೀನಿ, ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಪ್ರಾಪರ್ಟಿನ ಬಿಲ್ಡ್ ಮಾಡಿ. ಸುಮ್ಮನೆ ಯಾವುದೋ ಕಂಪ್ನಿ ಅಪ್ಲಿಕೇಶನು ಅಚ್ಚಿನದ್ದೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ ಬಿಟ್ಟಿಲ್ಲ ಏನಿಲ್ಲ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಲಾಸ್ ಆಯಿತು, ಬೇಕಾಗಿಲ್ಲ ಗೈಸ್. ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಮ ಪ್ರಾಪರ್ಟಿನ ಬಿಲ್ಡ್ ಮಾಡಿ ಇನ್ವೆಸ್ಟ್ಮೆಂಟಿಂದ. ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಫ್ರೀಯಾಗಿ ಅರ್ನಿಂಗ್ ಮಾಡಬೇಕು, ಮಾಡಿ ಲಾಂಗ್ ಟರ್ಮ್ ಅರ್ನಿಂಗ್ನ ನೋಡಿ. ಅಫಿಲೇಟ್ ಮಾರ್ಕೆಟಿಂಗ್, ಯೂಟ್ಯೂಬ್ ಚಾನೆಲ್, ಇನ್ಸ್ಟಾಗ್ರಾಮ್ ಇರ್ಬೋದು, ಇಲ್ಲಾಂದರೆ ನಿಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು, ಈ ಥರ ಲಾಂಗ್ ಟರ್ಮ್ ಬಿಸ್ನೆಸ್ನ ನೋಡಿ, ಲಾಂಗ್ ಟರ್ಮ್ ಅರ್ನಿಂಗ್ ವೇಸ್ಟ್ನ ನೋಡಿ. ಇನ್ನು ಯು ಆರ್ಲ್ ಶಾರ್ಟ್ನರ್ ಬಗ್ಗೆ ಹೇಳ್ತೀನಿ, ಯು ಆರ್ಲ್ ಶಾರ್ಟ್ನರ್ ಕೂಡ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಅರ್ನಿಂಗ್ ಕೊಡುತ್ತೆ. ಯಾಕಂದರೆ ನಾವು ಸುಮ್ಮನೆ ಇರೋ ಬರೋ ಎಲ್ಲ ಯು ಆರ್ಲ್ ಶಾರ್ಟ್ನರ್ ಬಗ್ಗೆ ನಿಮಗೆ ರಿವ್ಯೂಸ್ನ ಶೇರ್ ಮಾಡಲ್ಲ. ಯಾವ ರಿವ್ಯೂಸ್ನ ಕೊಡ್ತೀವಿ ಯು ಆರ್ಲ್ ಶಾರ್ಟ್ನರ್ ಬಗ್ಗೆ 100% ಟ್ರಸ್ಟೆಡ್ ಇರುತ್ತೆ, 100% ಪೇಮೆಂಟ್ ಕೊಡೋ ಅಂಥದ್ದಾಗಿರುತ್ತೆ, ಅದಕ್ಕೋಸ್ಕರ ಶೇರ್ ಮಾಡಿರ್ತೀವಿ. ನಿಮಗೆ ಯು ಆರ್ಲ್ ಶಾರ್ಟ್ನರ್ನ ಅರ್ನಿಂಗ್ ಮಾಡಬೇಕು, ಅದರಿಂದನೂ ಅರ್ನಿಂಗ್ ಮಾಡ್ಬೋದು. ದಿನಕ್ಕೆ ಎಷ್ಟೋ ಜನ 10-25-30 ಅರ್ನಿಂಗ್ ಮಾಡೋರು ಇದ್ದಾರೆ ಬರೀ ಯು ಆರ್ ಎಲ್ ಶಾರ್ಟ್ನರಿಂದ. ಸೊ ಈಸ್ ಅದನ್ನೇ ಹೇಳ್ತೀನಿ, ಫ್ರೀಯಾಗಿ ಅರ್ನಿಂಗ್ ಮಾಡ್ಬೇಕಾ, ನೆಟ್ವರ್ಕ್ನ ಬಿಲ್ಡ್ ಮಾಡಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಫೇಸ್ಬುಕ್ ಪೇಜ್ ಮಾಡಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ, ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ನ ರೆಡಿ ಮಾಡ್ಕೊಳ್ಳಿ, ಡಿಜಿಟಲ್ ಮಾರ್ಕೆಟಿಂಗ್ ಬನ್ನಿ ಫ್ರೀಯಾಗಿ ಅರ್ನಿಂಗ್ ಮಾಡಬೇಕು ಅಂದರೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅಪ್ಲಿಕೇಶನ್ ಡೆವಲಪ್ಮೆಂಟ್ನಲ್ಲೋ, ಬ್ಲಾಗಿಂಗ್ನಲ್ಲೋ, ಇಂಥ ಫೀಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ. ಸುಮ್ಮನೆ ಇರೋಬ್ಬರು ಅಪ್ಲಿಕೇಶನಿಗೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಮಾಡಿ ಇದು ಮಾಡಿ, ಏನೂ ಪ್ರಯೋಜನ ಇಲ್ಲ. ಕೊನೆಯದಾಗಿ ಒಂದೇ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ಅದೇನೆಂದರೆ ಇನ್ನು ಮುಂದಕ್ಕೂ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಬರುತ್ತೆ, ಬರ್ತಾನೆ ಇರುತ್ತೆ, ಅದು ಕ್ರಿಪ್ಟೋ ಕರೆನ್ಸಿನೇ ಆದರೂ ಸರಿ, ಏನೇ ಆದರೂ ಸರಿ, ಆದರೆ ವಿದೌಟ್ ಇನ್ವೆಸ್ಟ್ಮೆಂಟ್. ಯಾರಿಗೆ ನೋಡೋಕ್ಕೆ ಇಷ್ಟ ಇರುತ್ತೆ ಅವ್ರು ನೋಡ್ಕೊಬೋದು, ಯಾರಿಗೆ ನೋಡೋಕ್ಕೆ ಇಷ್ಟ ಇಲ್ಲ ಬಿಂದಾಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ನಾನು ಯಾರನ್ನೂ ಇಲ್ಲಿ ಒತ್ತಾಯ ಮಾಡಿ ಇಟ್ಕೊಂಡಿಲ್ಲ. ಸೊ ವಿಡಿಯೋ ತುಂಬ ಲೆಂತ್ ಆಗಿದೆ, ನನಗೂ ಕೂಡ ಗೊತ್ತಿದೆ, ಬಟ್ ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಾರೆ ಅವ್ರಿಗೆ ಪೂರ್ತಿಯಾಗಿ ಅರ್ಥ ಆಗಿರುತ್ತೆ ನಾನು ಏನು ಹೇಳಿದ್ದೀನಿ ವಿಡಿಯೋದಲ್ಲಿ. ಯಾಕಂದರೆ ತುಂಬ ಜನಕ್ಕೆ ಒಬ್ಬೊಬ್ಬರಿಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡೋದು ನನ್ನಿಂದ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಒಂದು ಪೂರ್ತಿ ವಿಡಿಯೋನೇ ಕೊಟ್ಟಿದ್ದೀನಿ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂತಾರೆ, ಅರ್ನಿಂಗ್ ಮಾಡೋರು ಅರ್ನಿಂಗ್ ಮಾಡ್ಕೊಂತಾರೆ, ಯಾರಿಗೆ ದೂರ ಬೇಕು, ಯಾರಿಗೆ ಹೇಟ್ ಮಾಡಬೇಕು ಅವ್ರು ಹೇಟ್ ಮಾಡ್ತಾನೆ ಇರ್ತಾರೆ. ಬಿಂದಾಸ್ ಹ್ಯಾಪಿಯಾಗಿ ಹೇಟ್ ಮಾಡಿ ಹೇಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಫಾರ್ ಯುವರ್ ಹೇಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.